ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ರಂಗಣ್ಣ. ಆರ್ ಸಿ ಬಿ ರಂಗಣ್ಣ ಇಂದ ಬಂದಿದೆ ಒಂದು ದೊಡ್ಡ ಶಾಕಿಂಗ್ ನ್ಯೂಸು. ಐ ಪಿ ಎಲ್ ಆಡೋದಕ್ಕೆ ಬೇಗ ಬರಬೇಕಾಗಿತ್ತು. ಮುಂಬೈ ವಿರುದ್ಧ ನಮ್ಮ ಕಡೆ ಯಾರೂ ಇಲ್ಲ ಗುರು, ಸ್ಪಿನ್ನರು ಪ್ರಮುಖ ಸ್ಪಿನ್ನರು ಹಸರಂಗ ಮಿಸ್ ಆಗ್ತಿದ್ದಾರೆ. ಯಾವಾಗ ಬರ್ತಾರೆ ರಂಗಣ್ಣ? ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ವಿಷನ್ ಇಲೆವೆನ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಐ ಪಿ ಎಲ್ಗೆ ಗಿವ್ ಅವೇ ಕೊಡ್ತಾ ಇದ್ದಾರೆ. 2 ಲಕ್ಷ ರೂಪಾಯಿ ಎಂಟ್ರಿ ಫೀಸು, 0 ರೂಪೀಸ್ ಇರುತ್ತೆ. ಫಸ್ಟ್ ಪ್ರೈಸ್ ಬಂದರೆ 50,000 ರೂಪಾಯಿ ನೀವು ಗೆಲ್ಬೋದು. ಆ್ಯಪ್ ಲಿಂಕು ಡಿಸ್ಕ್ರಿಪ್ಷನ್ಸಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಡೌನ್ಲೋಡ್ ಮಾಡಿ. ಕನ್ನಡ ಅಂತ ಇನ್ವೈಟ್ ಕೋಡ್ ಹಾಕಿ ನಿಮಗೆ 500 ರೂಪಾಯಿ ಬೋನಸ್ ಸಿಗುತ್ತೆ. ಫಸ್ಟ್ ಡೆಪಾಸಿಟ್ಗೆ 100% ಬೋನಸ್ ಸಿಗುತ್ತೆ. ಎಲ್ಲ ಪಂದ್ಯಗಳನ್ನು ಕೂಡ ನೀವು ಆರಾಮಾಗಿ ಗೆಲ್ಬೋದು. ಗ್ರ್ಯಾಂಡ್ ಲೀಗ್ ಮಾತ್ರ ಸುಲಭವಾಗಿ ನೀವು ಗೆಲ್ಬೋದು. ಲೋ ಕಾಂಪಿಟೇಷನ್, ಲೋ ಇನ್ವೆಸ್ಟ್ಮೆಂಟ್, ಪ್ರತಿ ಮ್ಯಾಚು ಗೆಲ್ಬೋದು. ನಿಮ್ಮ ಟೀಮ್ ಚೆನ್ನಾಗಿದ್ದರೆ ಮಾತ್ರ ಗೆಲ್ಲೋದಕ್ಕೆ ಆಗೋದು. ಇದೀಗ ಆರ್ ಸಿ ಬಿ ಹಸರಂಗ ಅವರು ಯಾವಾಗ ಬರ್ತಾರೆ ಆರ್ ಸಿ ಬಿ ತಂಡಕ್ಕೆ? ಆರ್ ಸಿ ಬಿ ತಂಡಕ್ಕೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ನಮ್ಮ ಹಸರಂಗ ಅವರು. ಯಾಕಪ್ಪ ಅಂದರೆ ಹಸರಂಗ ಅವರು ಇನ್ನೂ ಕೂಡ ಆರ್ ಸಿ ಬಿ ತಂಡವನ್ನು ಸೇರ್ಪಡೆಯಾಗಿಲ್ಲ. ದೇಶ ಬಿಟ್ಟು ಬರಬೇಕಾಗಿತ್ತು ಫ್ರಾಂಚೈಸಿ ಕ್ರಿಕೆಟ್ ಆಡೋದಕ್ಕೆ. ನಾವು 10.5 ಕೋಟಿ ರೂಪಾಯಿ ಕೊಟ್ಟಿರೋದು ಯಾಕೆ? ಬೇಗ ಬಂದು ಆಡೋದಕ್ಕೆ ತಾನೆ. ಹಸರಂಗ ಅವರು ಇನ್ನೂ ಕೂಡ ಆರ್ ಸಿ ಬಿ ತಂಡವನ್ನು ಸೇರ್ಪಡೆಯಾಗಿಲ್ಲ. ಯಾವಾಗ ಬರ್ತಾರಪ್ಪ ಅಂತ ಕೇಳಿದ್ರೆ, 8 ತಾರೀಕು ಹಸರಂಗ ಆರ್ ಸಿ ಬಿ ತಂಡಕ್ಕೆ ಸೇರ್ಪಡೆಯಾಗ್ತಾರೆ. ಬೇಜಾರಾಗುತ್ತೆ ಗುರು. ಯಾಕಪ್ಪ ಬೇಜಾರಾಗುತ್ತೆ ಅಂದರೆ, ಫಸ್ಟ್ 3 ಮ್ಯಾಚಸ್ ಹಸರಂಗ ಅವರು ಇರೋದಿಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹಸರಂಗ ಅವರು ಇರಬೇಕಾಗಿತ್ತು. ಪ್ರಮುಖ ಸ್ಪಿನ್ನರ್ಗಳೇ ಒಂದು ಎಫೆಕ್ಟಿವ್ ಆಗ್ತಾರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಪಾರ್ಟ್ ಟೈಮರ್ಸು ಹೇಳ್ಕೊಳ್ಳೋ ರೀತಿ ಎಫೆಕ್ಟಿವ್ ಆಗೋದಿಲ್ಲ. ಒಟ್ಟಿನಲ್ಲಿ ಹಸರಂಗ ಮಾಡಿದ್ದು ಸರಿನ ತಪ್ಪ ನೀವೇ ಹೇಳಿ. ದೇಶಕ್ಕೆ ಆಡಬೇಕು ಆದರೆ ಫ್ರಾಂಚೈಸಿ ಕ್ರಿಕೆಟ್ ಮೊದಲು ಬರಬೇಕು. ಬೇರೆ ಪ್ಲೇಯರ್ಸ್ ಎಲ್ಲರೂ ಕೂಡ ಬಿಟ್ಬಿಟ್ಟು ಬಂದಿದ್ದಾರೆ. ಮೈಕಲ್ ಬ್ರೇಸ್ವೆಲ್, ಕೇನ್ ವಿಲಿಯಮ್ಸನ್ ಎಲ್ಲರೂ ಕೂಡ ಅವ್ರ ದೇಶಕ್ಕೆ ಆಡೋದನ್ನ ಬಿಟ್ಟು ಬಂದಿದ್ದಾರೆ ಫ್ರಾಂಚೈಸಿ ಕ್ರಿಕೆಟ್ ಆಡೋದಕ್ಕೆ. ಆದರೆ ಹಸರಂಗ ಮಾತ್ರ ಇನ್ನೂ ಕೂಡ ಬಂದಿಲ್ಲ. ಇದು ಯಾವ ರೀತಿ ದೇವರಿಗೆ ಗೊತ್ತು. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನೆಕ್ಸ್ಟ್ ವರ್ಷ ಹಸರಂಗ ಅವರನ್ನು ಪಿಕ್ ಮಾಡಬಾರ್ದು. ಎಲ್ಲ ಮ್ಯಾಚು ಆಡೋರು ಮಾತ್ರ ಪಿಕ್ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.